ನಾನು ವೆಂಕಪ್ಪ ಅಂತ ಭದ್ರಾವತಿ ವಿ ಎಸ್ ಎಲ್ನಲ್ಲಿದ್ದೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಮಗ ಮಗಳು ಇದ್ದಿದ್ದರಿಂದ ಇಲ್ಲಿ ನಾನು ಅವ್ರ ಜೊತೆಯಲ್ಲಿ ಇದ್ದಾಗ ಇವ್ರದ್ದು ನಾನು ಪತ್ರಿಕೆಯಲ್ಲಿ ಆಮೇಲೆ ನಮ್ಮ ಸ್ನೇಹಿತರು ಹಿಂಗೆ ನಡೆಯುತ್ತೆ ಅಂತ ಹೇಳಿದರು ಕ್ಲಾಸು ಲೈಫ್ ಸ್ಕಿಲ್ಸ್ ಕ್ಲಾಸ್ ನಡೀತಾ ಇದ್ದಾವೆ ಅಂತ ನಾನು ಅದನ್ನು ತಿಳ್ಕೋಬೇಕು ಅಂತ ನಾನು ಬಂದೆ ಜೆ ಜೆ ಪಿ ನಗರದಲ್ಲಿ ಅವರ ಆಫೀಸು ನೋಡ್ಕೊಂಡು ಕೇಳ್ಕೊಂಡು ಬಂದೆ ಆಮೇಲೆ ಅದ್ರ ಬಗ್ಗೆ ನನಗೆ ಕ್ಲಾಸ್ ನಡೀತಾ ಇರಬೇಕಾದ್ರೆ ಅವರು ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದರೆ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಯಿತು ಮಾಡ ಅದನ್ನು ಕೇಳ್ತಾ ನನಗೆ ಇನ್ನೂ ಕೇಳಬೇಕು ಇನ್ನೂ ನೋಡಬೇಕು ಇದನ್ನು ತಿಳ್ಕೊಬೇಕು ಅಂತ ಆಸೆ ಹುಟ್ಟಿ ಅವರು ಯಾವುದೇ ಕ್ಲಾಸ್ ಮಾಡಲಿ ಮುಂದಿನ ಪ್ರೋಗ್ರಾಮ್ಗಳನ್ನು ಪ್ರತಿ ಕ್ಲಾಸ್ನಲ್ಲಿಯೂ ಹೇಳ್ತಾ ಇದ್ರು ಅವಾಗ ನಾನು ಬರ ಬರೋ ಸ್ನೇಹಿತರು ಆಮೇಲೆ ಅವರೆಲ್ಲ ತಿಳ್ಕೊಂಡು ನಾನು ತಪ್ಪದಂಗೆ ಆ ಕ್ಲಾಸ್ಗಳೆಲ್ಲ ಅಟೆಂಡ್ ಆಗ್ತಿದ್ದೆ ಆಮೇಲೆ ಇಂಗ್ಲೀಷ್ ಕ್ಲಾಸನ್ನು ಮಾಡಿದರು ನಾಲೆಡ್ಜ್ ಇಂಪ್ರೂವ್ ಮಾಡಿ ಮಾಡ್ಕೊಳ್ಲಿಕ್ಕೆ ಈ ಥರ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಸುಮಾರು ಹನ್ನೊಂದು ಹನ್ನೆರಡು ವರ್ಷದಿಂದನೂ ಭಾಗವಹಿಸ್ತಾನೇ ಬಂದಿದ್ದೀನಿ ಆಮೇಲೆ ಇದರಿಂದ ಅನೇಕ ಜನ ಖುಷಿಯಾಗಿ ಅನೇಕ ಸ ನಮ್ಮ ಅನುಕೂಲಗಳನ್ನು ಪಡ್ಕೊಂಡಿದ್ದಾರೆ ನಾನು ಸಹಿತ ಧೈರ್ಯವಾಗಿ ಅನೇಕ ಸಮಸ್ಯೆಗಳು ಇದ್ದರೂ ಸಹಿತ ಇವರು ಹೇಳೋದ್ರಲ್ಲಿ ನನಗೆ ತುಂಬ 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 ಅನುಕೂಲ ಆಯಿತು ಆಮೇಲೆ ಧೈರ್ಯನೂ ತುಂಬ ಬಂದುಬಿಟ್ಟಿದೆ ಈಗಲಾದ್ರೂ ಅವ್ರ ಪ್ರತಿ ಇದಕ್ಕೂ ಪ್ರೋಗ್ರಾಮ್ಗಳಿಗೂ ನಾನು ನೆನೆಸ್ಕೊಂತೀನಿ ಆಮೇಲೆ ಸಮಯ ಸಿಕ್ಕರೆ ಅವನ್ನೆಲ್ಲ ನೋಡ್ತಾ ಇರ್ತೀನಿ ಆ್ಯಪ್ನಲ್ಲಿ ಇದು ಅವರ ಆಮೇಲೆ ಅವರು ಈಗಲೂ ಅವ್ರನ್ನ ನೋಡಿಬಿಟ್ರೆ ಯಾವಾಗ ಹೇಳೋದಕ್ಕಿಂತ ಈಗ ಅವರ ಪ್ರೋಗ್ರಾಮ್ಗಳನ್ನ ಪ್ರತಿಯೊಬ್ಬರು ಕೇಳಬೇಕು ಪ್ರತಿಯೊಬ್ಬರು ಅವ್ರದರಿಂದ ಅನುಕೂಲ ಆಗೋ ಅಂಥ ತುಂಬ ಇದೆ ಅವರು ಎಷ್ಟೋ ಜನ ಇವರಿಂದ ಅನೇಕ ಸಮಸ್ಯೆಗಳಾಗಲಿ ಅನೇಕ ಅವ್ರ ಕಾದಂಬರಿಗಳು ಇದು ಅವರ ಪುಸ್ತಕಗಳು ಬರೆದಿರೋ ಸಹಿತ ಅನೇಕ ಅನುಕೂಲ ಆಗಿದ್ದಾವೆ ನಾನು ಅವ್ರ ಪುಸ್ ಪ್ರತಿಯೊಂದು ಪುಸ್ತಕನೂ ಆಮೇಲೆ ವೀಡಿಯೋಗಳನ್ನು ತಗೊಂಡು ಇಟ್ಕೊಂಡಿದ್ದೀನಿ ಆದರೆ ಅದನ್ನು ಉಪಯೋಗಿಸೋದು ಮುಂಚೆ ಉಪಯೋಗಿಸಿದ್ದೀನಿ ಅದ್ರ ನಾಲೆಡ್ಜ್ ಮೇಲೇ ನಾನು ಅನೇಕ ಘಟನೆಗಳನ್ನು ಸಮಸ್ಯೆಗಳನ್ನು ಎದುರಿಸ್ಕೊಂತ ಅದನ್ನು ನೆನಪಿಸ್ಕೊಳ್ತಾ ಇದ್ದೇನೆ ಅವ್ರನ್ನ ಆಮೇಲೆ ಇನ್ನು ಇದ್ರ ಬಗ್ಗೆ ಆಯಿತು ಆಮೇಲೆ ಅವರು ಈಗಲೂ ನೀವು ಈ ಪ್ರತಿಯೊಬ್ಬರು ಅವ್ರ ಹತ್ರ ಅವರ ಇವು ಈಗ ಆನ್ಲೈನ್ನಲ್ಲಿ ಜೊ ಜೂ ಜೂಮ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೇ ಇದ್ದಾರೆ ಅದನ್ನು ನೀವು ಭಾಗವಹಿಸ್ಬೋದು ಪ್ರತಿ ಮಂಗಳವಾರ ನಮ್ಮ ಪ್ರತಿ ಮಂಗಳವಾರ ಅವರು ಸಾಯಂಕಾಲ ಏಳರಿಂದ ಎಂಟು ಗಂಟೆಯೇನು ಇದು ವಿಡಿಯೋ ಪ್ರೋಗ್ರಾಮ್ಗಳು ಕೊಡ್ತಾ ಇದ್ದಾರೆ ಅದರಲ್ಲಿ ಇದು ಬಾ ಪ್ರತಿಯೊಬ್ಬರೂ ಭಾಗವಹಿಸ್ಬೋದು ಅದ್ರ ಬಗ್ಗೆ ಆಮೇಲೆ ಅವರು ಲೈಫ್ ಲೈಫ್ ಲಾಂಗ್ ಕೆಲವು ಪ್ರೋಗ್ರಾಮ್ಗಳೂ ಕೊಡೋ ಅಂಥದ್ದನ್ನು ಪ್ರೋಗ್ರಾಮ್ಗಳು ಶೆಟ್ ಮಾಡ್ಕೊಂಡಿದ್ದಾರೆ ನನಗೆ ನಾನು ಅದರಲ್ಲಿ ಭಾಗವಹಿಸ್ಬೇಕು ಅನ್ನೋ ಒಂದು ಮನೋಭಾವನೆ ಬೆಳೆಸ್ಕೊಂಡಿದ್ದೀನಿ ಅಂತ ಆಮೇಲೆ ಅವ್ರ ಬಗ್ಗೆ ನಾನು ಇವ ಅಪರೂಪಕ್ಕೆ ಈ ದಿನ ನಾನು ಸಿಕ್ಕಿರೋದು ಆಮೇಲೆ ನಾನು ಅವ್ರ ಭಟ್ಟಿ ಆಗಿದ್ದು ತುಂಬ ಖುಷಿಯಾಯ್ತಿಗೊಂದು ವರ್ಷದಿಂದ ಅವ್ರನ್ನ ಭಟ್ಟಿ ಆಗಿರಲಿಲ್ಲ ಬರೀ ಆ್ಯಪ್ನಲ್ಲಿ ನೋಡ್ತಾ ಇದ್ದೆ ಈಗ ಅವರು ಸ್ವತಃ ಅವ್ರನ್ನ ಆಗಿ ನನಗೆ ತುಂಬ ಎನ್ಕ್ರೀಜ್ ಆದಂಗೆ ಆಯಿತು ಮತ್ತು ನನಗೆ ಹೊಸ ಚೈತನ್ಯ ಬಂದಿದೆ ಈಗ ಅವ್ರನ್ನ ನೋಡಿದ ತಕ್ಷಣವೇ ಇಷ್ಟು ನನಗೆ ಹೇಳಿ ನೀವು ಇದರಲ್ಲಿ ಪ್ರತಿಯೊಂದರಲ್ಲಿ ಭಾಗವಹಿಸಿ ನೀವು ಡ ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಜೀ ಲೈಫನ್ನು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ